ಎಲ್ಲರಿಗೂ ನಮಸ್ಕಾರ. ನಾನು ಪಲ್ಲವಿ ಮೆಕ್ಕಿ. ಇವತ್ತು ನಾನು ಮಹಾವಿಜ್ಞಾನಿಯಾದ ಆಲ್ಬರ್ಟ್ ಐನ್ಸ್ಟೈನರ ಜೀವನ ಚರಿತ್ರೆಯ ಕುರಿತು ಸ್ವಲ್ಪ ಮಾತನ್ನು ಆಡಲು ಇಷ್ಟಪಡುತ್ತೇನೆ. ಆಲ್ಬರ್ಟ್ ಐನ್ಸ್ಟೈನ್ ಹುಟ್ಟಿದ್ದು ಜರ್ಮನಿಯ ಉಲ್ಮ್ ಎಂಬ ಊರಿನಲ್ಲಿ 1879 March 14. ಐನ್ಸ್ಟೈನ್ ಅವರ ತಂದೆ ಹರ್ಮನ್ ಐನ್ಸ್ಟೈನ್ ಹಾಗೂ ತಾಯಿ ಪೌಲಿನ್ ನಿಕ್ಕಾಕ್. ತಂದೆ ವೃತ್ತಿಯಿಂದ ಇಂಜಿನಿಯರ್ ಹಾಗೂ ತಾಯಿ ಪ್ರವೃತ್ತಿಯಿಂದ ಸಂಗೀತಗಾರ್ತಿ ಹಾಗೂ ಪಿಯಾನೋವಾದಕಿ. ಅವರು ಸಂಸಾರ ಸಮೇತ ಮ್ಯೂನಿಕ್ ನಗರಕ್ಕೆ ಬಂದು ನೆಲೆಸಿದರು. ಆಗಲೇ ಐನ್ಸ್ಟೈನರಿಗೆ ತಂಗಿ ಮಾಜಾ ಹುಟ್ಟಿದ್ದು. ತಂದೆ ತಾಯಿ ಇಬ್ಬರು ಮಕ್ಕಳಿಗೆ ಒಳ್ಳೆಯ ಮಾರ್ಗದರ್ಶನ ದೊರಕಿಸಿಕೊಟ್ಟರು. ಆದರೆ ಚಿಕ್ಕಪ್ಪ ಜಾಕೋಬ್ ಗಣಿತವನ್ನು ಆಕರ್ಷಕವಾಗಿ ಪರಿಚಯಿಸಿದರು. ಬೀಜಗಣಿತ ಹಾಗೂ ಅವಕಲನ ಶಾಸ್ತ್ರಗಳ ಕುರಿತು ಪುಸ್ತಕಗಳನ್ನು ಓದಿ ಪ್ರಭಾವಿತರಾದರು. ರೇಖಾಗಣಿತಗಳ ಪುಸ್ತಕವನ್ನು ಕಲಿಸಿ ಹೇಳಿಕೊಟ್ಟಿದ್ದು ಚಿಕ್ಕಪ್ಪ ಜಾಕೋಬ್. ಓದುವುದು ಹಾಗೂ ಸಂಗೀತ ಕೇಳುವುದು ಐನ್ಸ್ಟೈನರ ಪ್ರೀತಿಯ ಹವ್ಯಾಸಗಳಾಗಿದ್ದವು. ತಾಳ್ಮೆ, ಸುಸ್ಪಷ್ಟ ಅಭಿಪ್ರಾಯ ಮತ್ತು ದೃಢ ಮನಸ್ಕತೆಗಳನ್ನು ಐನ್ಸ್ಟೈನರು ಬಾಲ್ಯದಲ್ಲಿಯೇ ರೂಢಿಸಿಕೊಂಡರು. ಅವರು ದೊಡ್ಡವರಾದ ಮೇಲೆ ಬೆಳಕಿನ ಮೇಲೆ ಬೆಳಕು ಚೆಲ್ಲುವ ಕೆಲಸದಲ್ಲಿ ನಿರತರಾದರು. ಐನ್ಸ್ಟೈನರು ವಸ್ತುವಿನ ದ್ರವ್ಯ ರಾಶಿ ಮತ್ತು ಶಕ್ತಿಗಳು ಆ ವಸ್ತುವಿನ ಎರಡು ರೂಪಗಳೆಂದು ಆ ಸಂಬಂಧವನ್ನು E=mc² ಎಂಬ ಸಮೀಕರಣದಿಂದ ತೋರಿಸಿಕೊಟ್ಟರು. ಈ ಪರಮಾಣುವಿನ ದ್ರವ್ಯರಾಶಿಯನ್ನು ನಿಯಂತ್ರಿತ ವ್ಯವಸ್ಥೆಯಲ್ಲಿ ಶಕ್ತಿಯಾಗಿ ಪರಿವರ್ತಿಸಿದರೆ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನು ನಿರ್ಮಿಸಬಹುದು. ಈ ಶಕ್ತಿ ನಿರಾಪಾಯಕಾರಿ, ಆದರೆ ಇದೇ ಶಕ್ತಿಯನ್ನು ಬಾಂಬಿನಲ್ಲಿ ಅಳವಡಿಸಿ ನಿಯಂತ್ರಿಸಿದರೆ ಬಿಡುಗಡೆಯಾದ ಶಕ್ತಿಯು ಎಲ್ಲವನ್ನು ಸರ್ವನಾಶ ಮಾಡುವುದು. 1945 ಜಪಾನಿನ ಹಿರೋಶಿಮಾ ಮತ್ತು ನಾಗಾಸಾಕಿ ನಗರಗಳ ಮೇಲೆ ಎಸೆದ ಅಣುಬಾಂಬ್ಗಳ ಹಿಂದಿನ ತತ್ವ E=mc². ಈ ಘಟನೆಯಿಂದ ಐನ್ಸ್ಟೈನರು ಮಮ್ಮಲಮರಿಗಿದರು. ತಮ್ಮ ಜೀವನದ ಕೊನೆಯ ದಿನಗಳವರೆಗೂ ಈ ಘಟನೆಯಿಂದ ನೊಂದುಕೊಂಡೇ ಜೀವಿಸಿದರು. ಮಹಾಯುದ್ಧಗಳ ನಂತರ ವಿಶ್ವಶಾಂತಿಯಾಗಿ ಅವರಿತ ಹೋರಾಟ ನಡೆಸಿದ ಐನ್ಸ್ಟೈನರು 1955 April 18 ಕೊನೆ ಉಸಿರೆಳೆದರು. ಈಗ ನನ್ನ ಮಾತಿಗೆ ವಿರಾಮ ಹೇಳುವ ಸಮಯ. ಜೈ ಹಿಂದ್, ಜೈ ಕರ್ನಾಟಕ.